ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನೂರ್ಬೇಗ್. ನೂರ್ಬೇಗ್ ಸರ್, ಇದೇ ಫಸ್ಟ್ ಟೈಮ್ ಎ ಪಿ ಎಂ ಸಿ ಬಂದು? ಫಸ್ಟ್ ಟೈಮ್ ಎ ಪಿ ಎಂ ಸಿ ಎಲೆಕ್ಟ್ ಆಗಿರೋದು ನಾನು. ಇದೇ ಫಸ್ಟ್ ಟೈಮ್? ಮುಂಚೆ ಏನಾದ್ರು ನಿಂತಿದ್ರ ಗ್ರಾಮ ಪಂಚಾಯತ್? ನಾವು ಗ್ರಾಮ ಪಂಚಾಯತಿಗೆ ನಿಂತಿದ್ದೀವಿ, ವೀರಾಪುರ ಗ್ರಾಮ ಪಂಚಾಯತಿಗೆ. ಇಲ್ಲಿ ನಮ್ಮ ಗೌಡ್ರಳ್ಳಿಯಿಂದಾನೆ, ನಮ್ಮ ಗೌಡ್ರಳ್ಳಿ ಕಾನ್ಸ್ಟಿಟ್ಯೂನ್ಸಿ ನಮ್ಮದು. ಹಂಗೆ ಎಲೆಕ್ಟು ಆಗಿದ್ದೆ, ಉಪಾಧ್ಯಕ್ಷನೂ ಆಗಿದ್ದೆ, ಫೈವ್ ಇಯರ್ಸ್ ಪೀರಿಯಡ್ ಅಲ್ಲಿದ್ದೆ. ಫೈವ್ ಇಯರ್ಸ್ ಆ ಫೀಲ್ಡಲ್ಲಿ ಹಳ್ಳಿಗಳಿಗೆ ಯಾವ ರೀತಿ ಕೆಲಸ ಕಾರ್ಯ ಎಲ್ಲ ಮಾಡಿಸಿದ್ದೆ? ನಮ್ಮ ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮೂರಿಗೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೆ. ಇದು 20 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ದೆ ಸ್ವಚ್ಛ ಗ್ರಾಮಕ್ಕೆ ಅಂತ. ಒಳ್ಳೆ ಕೆಲಸ ಮಾಡಿದೆ, ಕಾಂಕ್ರೀಟು, ಡ್ರೈನೇಜಸ್ಸು. ಆಮೇಲೆ ಬಡವ್ರ ಬಗರಿಗೆ ಅಂತೂ ಭಾರಿ ಸಹಾಯ ಮಾಡಿದ್ದೀವಿ ನಾವು. ಮನೆಗಳಿಗೆ ಸರ್ಕಾರದ ಯಾವ ರೀತಿ ಸಹಾಯ ಮಾಡ್ತಿದ್ರಿ ಸರ್? ಅವ್ರದ್ದು ರೆಕಾರ್ಡ್ ಎಲ್ಲ ನೋಡಿಬಿಟ್ಟು, ನೀವು ಬಡವರು ನೀವು ಬನ್ನಿ ಕರ್ಕೊಂಡು ಬಂದು ಅವರಿಗೆ ಎಲ್ಲ ನಾವು ಇದು ಮಾಡಿ ವ್ಯವಸ್ಥೆ ಮಾಡಿ ಅವರಿಗೆ ಮನೆ ಕೊಡಿಸಿ ಅವರಿಗೆ ಮನೆ ಫುಲ್ ಆಗೋ ತನಕನೂ ಅವರಿಗೆ ಸಪೋರ್ಟ್ ಮಾಡ್ತಿದ್ವಿ. ಬಿಲ್ಗಳಲ್ಲಿ ಆಗಲಿ ಏನೇ ಆಗಲಿ ಅವರಿಂದ ನಾವು ಒಂದು ಟೀನು ಸಹ ಯಾವತ್ತು ನಾವು ತಗೊಂಡಿಲ್ಲ. ಆ ಥರ ನಾವು ಮಾಡಿಕೊಂಡು ಆಮೇಲೆ ವಿದ್ಯುಯರಿಗೆ, ಏಜ್ ಆದವರಿಗೆ, ಇಂಥವರಿಗೆಲ್ಲ ಸರ್ಕಾರದಿಂದ ಏನು ಸವಲತ್ತುಗಳನ್ನು ಸಿಗುತ್ತೋ ಅದೆಲ್ಲ ಕೊಡಿಸ್ಲಿಕ್ಕೆ ನಾವೆಲ್ಲ ನಮ್ಮ ಕೈಯಿಂದ ಆದಷ್ಟು ಪ್ರಯತ್ನ ಮಾಡಿದ್ದೀವಿ. ಓಕೆ ಸರ್, ಅದೇ ರೀತಿ ಇವಾಗ ಎ ಪಿ ಎಂ ಸಿಯಲ್ಲಿ ಗೆದ್ದು ಮೆಂಬರು ಸರ್ ಆಗಿದ್ದೀರಿ, 3 ವರ್ಷ ಆಗ್ತಾ ಬರ್ತಾ ಇದೆ. ಈ ಅವಧಿಗಳಲ್ಲಿ ಯಾವ ರೀತಿ ರೈತರಿಗೆ ಕೆಲಸ ಕಾರ್ಯ ಮಾಡಿಕೊಡ್ತಿದ್ದೀವಿ ಹೇಳಬೇಕಂದ್ರೆ, ಎ ಪಿ ಎಂ ಸಿಯಲ್ಲಿ ಈಗ ನಾನು ಒಬ್ಬ ಸದಸ್ಯ, ಆದ್ರೂ ನಮಗೆ 12 ಹಳ್ಳಿ ಸೇರುತ್ತೆ. ಆ 12 ಹಳ್ಳಿಗೆ ನಾವು ಒಂದು ಏನಾರ ಒಂದು ರೈತರಿಗೆ ಅನುಕೂಲ ಮಾಡೋಣ ಅಂದರೆ ಅಂಥ ಫೆಸಿಲಿಟೀಸ್ ಯಾವುದೂ ಇಲ್ಲ. ನೋಡಿ, ಈಗ 3 ವರ್ಷ ಕಳೆದಿದೆ, 3 ವರ್ಷಕ್ಕೆ 3 ರೋಡ್ ಸಿಕ್ಕಿದೆ ನೋಡ್ರಿ. 60Cಯಲ್ಲಿ 3 ರಸ್ತೆ ಸಿಕ್ಕಿದೆ, ಒಂದು 2.5 ಲಕ್ಷ ರೂಪಾಯಿದು ಪ್ರೋಗ್ರಾಮ್ ಅದು, ಒಂದು ಮೆಂಬರಿಗೆ ಕೊಡ್ತಾರೆ. ಆ 12 ಹಳ್ಳಿಯಲ್ಲಿ ಯಾರಿಗೆ ಕೊಡ್ತೀರಿ? ಒಂದು ಹಳ್ಳಿಗೆ ಒಂದು 2 ರೋಡ್ ಆರ ಕೊಟ್ಟರೆ ಅದು ಸಾರ್ಥಕ. ಅದು ಆಗಲಿಲ್ಲ, 3 ರೋಡ್ ಸಿಕ್ಕಿದೆ, ಅದರಲ್ಲಿ 2 ರೋಡ್ ಈಗ ರೆಡಿ ಆಗಿದೆ, 1 ರೋಡ್ ಇನ್ನೂ ಪೆಂಡಿಂಗಲ್ಲಿ ಇದೆ. ಅಂದರೆ ನಾವು ಇಳಿದ ಮೇಲೆ ಅಥವಾ ನಮ್ಮದು 5 ಇಯರ್ಸ್ ಮುಗಿದ ಮೇಲೆ ಅವ್ರಿಗೆ ಬರ್ತಿತ್ತೋ ಏನೋ, ಇಂಥ ಒಂದು ವ್ಯವಸ್ಥೆ. ಹಂಗಾಗಿ ಸರ್ಕಾರದಿಂದ ಸ್ವಲ್ಪ ಏನಾರ ಅನುದಾನಗಳು ಅವು ಎಲ್ಲ ಎ ಪಿ ಎಂ ಸಿಗೆ ಕೊಟ್ಟರೆ ರೈತರಿಗೆ ನಾವು ಏನಾರ ಒಂದು ಅನುಕೂಲ ಮಾಡ್ಬೋದು. ಒಂದು ಪ್ರತಿನಿಧಿಯಾಗಿ, ನಾವು ಜನಪ್ರತಿನಿಧಿಯಾಗಿ ಅವರಿಂದ ಓಟ್ ಪಡೆದು ಅವ್ರಿಗೆ ಏನೋ ಒಂದು ಸೌಕರ್ಯ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇದೆ. ಅಲ್ಲಿ ಯಾವ ರೀತಿ ಇವಾಗ ತೂಕದಲ್ಲಿರ್ಬೋದು, ಬೆಲೆ ನಿರ್ಧಾರದಿರ್ಬೋದು, ಯಾವ ರೀತಿ ಮಾಡ್ತಾ ಇದ್ದಾರೆ? ಅದು ತೂಕ ವೇಬ್ರಿಡ್ಜ್ ಇದೆ, ತೂಕ ಎಲ್ಲ ವ್ಯವಸ್ಥೆ ಎಲ್ಲ ಸರಿ ಇದೆ. ಆದ್ರೂ ಏನಾಗಿದೆ, ನಮ್ಮ ಇದರಲ್ಲಿ ಅಡಿಕೆ ಬೆಳೆ ಜಾಸ್ತಿ ಇದೆ, ಕಬ್ಬು ಇದೆ, ಕಬ್ಬಿಂದ ಬೆಲ್ಲ ಬರುತ್ತೆ, ಸೆಸ್ ಅಂತೂ ಬರುತ್ತೆ. ನೋಡಿ, ಲಾಸ್ಟ್ ಮಂತು 19 ಲಕ್ಷ ರೂಪಾಯಿ ವರಮಾನ ಬಂದಿದೆ, ಶುಲ್ಕ ಬಂದಿದೆ, 19 ಲ್ಯಾಕ್ಸ್ ವರಮಾನನೂ ಇದೆ. ಆದರೆ ಸರ್ಕಾರದಿಂದ ಬರುವಂಥ ಫೆಸಿಲಿಟೀಸ್ ಯಾವುದೂ ಇಲ್ಲ. ಮತ್ತು ಇದೇನಾಗಿದೆ, ಹೋಸ್ಟೆಲಿ ಎಲೆಕ್ಟ್ ಆಗಿದ್ದು, ಮೊದಲೇ ಎಲೆಕ್ಟ್ ಆಗಿದ್ದಾರೆ ಎ ಪಿ ಎಂ ಸಿ ಮೆಂಬರ್ ಬಾಡಿ ಇತ್ತಲ್ಲ ಹಳೆ ಬಾಡಿ, ಅವರೆಲ್ಲ ಸ್ವಲ್ಪ ಸಾಲ ಎಲ್ಲ ಪಡೆದು ಈ ಗೋಡನ್ಸ್ ಅದೆಲ್ಲ ಮಾಡಿಕೊಟ್ಟಿದ್ರು ರೈತರಿಗೆ ಹಳ್ಳಿಯಲ್ಲಿ. ಅದೇನು ಮಾಡಿದರೆ, ಸಾಲ ಮಾಡಿದರು ಅವರು, ಆ ಸಾಲ ತೀರಿಸಿ ನಾವು ತೀರಿಸ್ದಂಗೆ ಆಗಿದೆ ಈಗ ಅಷ್ಟೇ. ಇನ್ನು ಮತ್ತೆ ನಾವು ಹೊಸದಾಗಿ ಏನು ನಮಗೆ ಗಾಡ್ ಫಾದರ್ ಅಂತ ಹೇಳ್ಬೇಕಂದ್ರೆ, ನಮ್ಮ ಚಿಕ್ಕಪ್ಪ ಅಂತ ಶಂಶೀರ್ ಬಾಗಿ ಅಂತ ಇದ್ರು, ಅವ್ರು ತೀರ್ ಹೋಗಿದ್ದಾರೆ, ಅವರು ಗಾಡ್ ಫಾದರ್. ಆಮೇಲೆ ನಮ್ಮ ಸಂಗಣ್ಣವರು ನಮಗೆ ಗಾಡ್ ಫಾದರ್. ಅವರಿಗೆ ಈ ಸಮಯದಲ್ಲಿ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಿ ಸರ್? ಅವರಿಗೆ ಹೇಳ್ಬೇಕಂದ್ರೆ, ನಾನು ಮನಸ್ಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಲಿಂಗಾಯತ್ ಇರ್ಬೋದು, ನಾನು ಮುಸ್ಲಿಮ್ಸ್ ಇರ್ಬೋದು, ಅವರು ಅವರಲ್ಲಿ ಯಾವುದು ಭೇದ ಭಾವನೆ ಇಲ್ಲದೆ ಅವರು ಓಡಾಡಿ ಎಲೆಕ್ಷನ್ನಲ್ಲಿ ನನಗೆ ಕೆಲಸ ಮಾಡಿ ಗೆಲ್ಲಿಸಿದ್ದು ಒಂದು ದೊಡ್ಡ ಮಾತು. ಸರ್, ನೀವು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಆಯ್ತಲ್ಲ, ಇದು ಹೆಚ್ಚು ಕಮ್ಮಿ ಒಂದು 15-20 ವರ್ಷ ನಾನು ರಾಜಕೀಯಕ್ಕೆ ಬಂದು. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಯಾವ ತತ್ವ ಸಿದ್ಧಾಂತ ಮೇಲೆ ನೀವು ಕಾಂಗ್ರೆಸ್ಗೆ ಹೋದ್ರಿ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ರಿ, ಇದರಲ್ಲಿ ಜಾತಿ ಭೇದ ಭಾವನೆ ಇಲ್ಲ, ದೊಡ್ಡವರು ಸಣ್ಣವರು ಇಲ್ಲ, ಲಿಂಗ ಭೇದ ಇಲ್ಲ. ಹೌದಾ? ಹಂಗಾಗಿ ನನಗೆ ಬಹಳ ಇಷ್ಟ. ಒಂದು ಮನುಷ್ಯ ಬಾಳ್ಬೇಕಂದ್ರೆ, ಈಗ ನೋಡಿ, ನಾವು ತಂದೆ ಮಗ ಇದ್ದೀವಿ, ನಾವು ಇಬ್ಬರು ಫ್ರೆಂಡ್ ಇದ್ದೀವಿ. ನಾನು ತಂದೆ ಅಂತ ಭಾವಿಸೋದಿಲ್ಲ, ಅವನು ಮಗ ಅಂತ ನಾನು ಭಾವಿಸ್ತೀನಿ, ಆಸ್ ಎ ಫ್ರೆಂಡ್ ಅಂತ ಹೇಳಿ ನಾನು ಮಾತಾಡ್ತೀನಿ. ಹಂಗಾಗಿ ಜೀವನ ನಡೆಸ್ತೀವಿ ನಾವು. ಆ ರೀತಿ ಕಾಂಗ್ರೆಸ್ ವಾತಾವರಣ, ಆ ತತ್ವ ಸಿದ್ಧಾಂತ ಮೇಲೆ ಹೋಗ್ತಾ ಇದ್ದಾರೆ.
ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಅಫ್ಜಲ್ ಬೇಗ್. ಅಫ್ಜಲ್ ಬೇಗ್, ಇವಾಗ ನಿಮ್ಮ ಅಪ್ಪ ನಿಮ್ಮ ಫಾದರ್ ಎ ಪಿ ಎಂ ಸಿ ಮೆಂಬರ್ ಆಗಿದ್ದಾರೆ ಮತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ವರ್ಕ್ ಮಾಡಿದ್ದಾರೆ, ಏನ್ ಅನ್ನಿಸ್ತಾ ಇದೆ ಅವ್ರ ರಾಜಕೀಯ ಜೀವನ ನಿಮಗೆ? ಏನು ನಮಗೆ ಸ್ವಲ್ಪ ಹೆಮ್ಮೆ ಆಗುತ್ತೆ. ಹೆಮ್ಮೆ ಅಂದ್ರು ಅಷ್ಟು ಜನದ ಹತ್ರ ಏನು ನಾವು ದೊಡ್ಡ ಮಾಡ್ಕೊಂಡು ಹೋಗಲ್ಲ, ನಾವು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ಕೊಡ್ತಾರೆ. ನಿಮಗೆ ನಿಮ್ಮ ಅಪ್ಪನ ತಂದೆ ಗುಣ ಯಾವ್ದಿಷ್ಟ ನಿಮಗೆ? ನಮಗೆ ಅದೇ ನಮ್ಮ ಜನದಲ್ಲಿ ಸೇರಿರ್ತಾರೆ, ರಾಜ್ಯ ಪಂಚಾಯತಿ ಎಲ್ಲ ಮಾಡಿಸ್ತಾರೆ. ಹೌದು, ನಮ್ಮೂರಲ್ಲಿ ನಡೆಯೋದು ಇವ್ರದೇ ಮಾತು ಜಾಸ್ತಿ, ಏನಿದ್ರು ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅಪ್ಪ ಇದೇ ರೀತಿ ರಾಜಕೀಯದಲ್ಲಿ ಮುಂದುವರಿತಾ ಇದ್ರೆ ನೀವು ಸಪೋರ್ಟ್ ಯಾವ ರೀತಿ ಮಾಡ್ತೀರಿ? ಮಾಡೋಣ, ಸಪೋರ್ಟ್ ಸಪೋರ್ಟ್ ಮಾಡ್ತೀವಿ, ಇಷ್ಟಪಡ್ತೀರಿ ಮುಂದುವರಿ ಮಾಡ್ತೀವಿ. ಸರ್ ಇವಾಗಿನ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಸರ್, ನೀವು ಕಣ್ಣಾರೆ ನೋಡ್ತೀರಾ, ಅವರಿಗೆ ನಿಮ್ಮ 25 ವರ್ಷ 30 ವರ್ಷ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಯಾವ ರೀತಿ ಇರಬೇಕು ಅಂತ ಅವ್ರಿಗೆ ಒಂದು ಸಂದೇಶ ಕೊಡ್ತೀರಿ ಯುವಕರಿಗೆ? ಏನಂದ್ರೆ ಕ್ವಶನ್, ಯುವಕರು ಕ್ವಶನ್ ಪೊಲಿಟಿಕಲ್ಲಿ ಬರ್ತಾ ಇದ್ದಾರೆ ರಾಜಕೀಯವಾಗಿ, ಇವಾಗ ನಿಮಗೆ ಒಂದು 30 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಪೊಲಿಟಿಕಲ್ಲಿ, ಅವರು ಯಾವ ರೀತಿ ಇರಬೇಕು ರಾಜಕೀಯದಲ್ಲಿ ಬಂದರೆ ಅಂತ ಸಂದೇಶ ಕೊಡ್ತೀವಿ? ಅವರು ಸಹ ನಮ್ಮ ಹಂಗೇನೆ ದೊಡ್ಡವರು ಸಣ್ಣವರು ಅಂಥೇಳಿ ಲೆಕ್ಕ ಹಾಕಿದೆ, ದೊಡ್ಡವರಿಗೆ ಬೆಲೆ ಕೊಟ್ಕೊಂಡು ಪಕ್ಷಕ್ಕೆ ಬೆಲೆ ಕೊಟ್ಕೊಂಡು ಸಿದ್ಧಾಂತಕ್ಕೆ ಬೆಲೆ ಕೊಟ್ಕೊಂಡು ರಾಜಕೀಯದಲ್ಲಿ ಬಡವ್ರ ಬಗರಿಗೆ ಸಹಾಯ ಮಾಡೋದನ್ನು ಒಂದು ಕಲ್ತ್ಕೊಂಡು ಮುಂದೆ ಬರಬೇಕು. ಇಲ್ಲದೆ ಹೋದರೆ ಅವರು ರಾಜಕೀಯ ಮಾಡಿ ಪ್ರಯೋಜನ ಆಗಲ್ಲ, ಬರೀ ಸ್ವಾರ್ಥಕ್ಕೆ ಮಾಡಿದರೆ ಪ್ರಯೋಜನ, ಸರ್ವಿಸ್ ಮೈಂಡಲ್ಲಿ ಬರಬೇಕು, ಸರ್ವಿಸ್ ಮೈಂಡಲ್ಲಿ ಬರಬೇಕು ಯುವಕರು, ಆವಾಗ ನಮ್ಮ ದೇಶಕ್ಕೆ ನಮ್ಮ ಒಂದು ಹಳ್ಳಿಗೆ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಇವಾಗ ಯಾವುದೇ ರಾಜಕೀಯಕ್ಕೆ ಬರೋದಕ್ಕೆ ವಿದ್ಯಾರ್ಹತೆ ಅಂತ ಯಾರಿಗೂ ಇಲ್ಲ ಸರ್, ಹೌದಲ್ಲ? ಒಂದು ವಿದ್ಯಾರ್ಹತೆ ಕನಿಷ್ಠ ಪಕ್ಷ ಅಂದ್ರೂ ನಿಮ್ಮ ಪ್ರಕಾರ ಎಷ್ಟು ಇರಬೇಕು? ಒಂದು ಎಸ್ ಎಲ್ ಸಿ ನಾರ ಇರಬೇಕು, ಎಸ್ ಎಲ್ ಸಿ ಇದ್ರೆ ಚೆನ್ನಾಗಿರುತ್ತೆ. ಹೌದು, ಯಾಕಂದರೆ ಇವತ್ತು ಈ ಒಂಥರ ಮೊಬೈಲ್ ಕಾಲ, ಮನುಷ್ಯ ಒಂದು 24 ಗಂಟೆನೂ ಮೊಬೈಲ್ ಇದೆ ಏನೂ ಮಾಡೋಕ್ಕಾಗಲ್ಲ. ಮೊಬೈಲ್ ನೀವು ಆಪ್ರೇಟ್ ಮಾಡಬೇಕಂದ್ರೂ ನಿಮಗೆ ಸ್ವಲ್ಪ ವಿದ್ಯೆ ಬೇಕು. ಹೌದಾ? ಒಂದು ರಾಜಕೀಯದಲ್ಲಿ ನಿಮಗೆ ಏನೋ ಒಂದು ಪೋಸ್ಟ್ ಸಿಕ್ತು ಅಂದರೆ ಅದು ನಿಭಾಯಿಸ್ಲಿಕ್ಕೆ ಒಂದು ವಿದ್ಯೆ ಬೇಕು. ಈಗ ನಾನು ನಿಮ್ಗೆ ಹೇಳಿಲ್ವಾ, ಈಗ ಚಂದ್ರಪ್ಪ ಅವರಿಗೆ ನಾನು ಹೇಳಬೇಕಂದ್ರೆ ಅವರು ವಿದ್ಯಾವಂತರಲ್ಲ, ನಾನು ಬಿ ಕಾಮ್ ಗ್ರ್ಯಾಜುಯೇಟ್, ನಾನು ಆಮೇಲೆ ಎಲ್ ಎಲ್ ಬಿಗೂ ಹೋಗಿದ್ದೆ ನಾನು. ಹೀಗಾಗಿ ನಾನು ನನಗಿರೋ ಒಂದು ಈ ಎಜುಕೇಷನ್ ಅನ್ನೋ ಬೇರೆಯವರಿಗೆ ಅಲ್ಲಿಲ್ಲ. ಹಾಗಾಗಿ ನನ್ನ ಇಷ್ಟ ಏನಂದರೆ ಎಜುಕೇಷನ್ ಇದ್ದರೆ ಇನ್ನೂ ಒಳ್ಳೆಯದನ್ನು ಮಾಡೋದು ಸಾಧ್ಯ. ಒಟ್ಟು ಒಂದು ಮಿನಿಮಮ್ ಎಜುಕೇಷನ್ ಅನ್ನೋದು ಇರಲೇಬೇಕು. ಸರ್ ಅದೇ ರೀತಿ ಇವಾಗ ಸ್ವಚ್ಛ ಭಾರತ್ ಅಂತ ಎಲ್ಲ ಮಾತಾಡ್ತಾರೆ, ನೀವು ನಿಮ್ಮ ಎ ಪಿ ಎಂ ಸಿ ಅಲ್ಲಿ ಇರ್ಬೋದು ನಿಮ್ಮ ಗ್ರಾಮಕ್ಕೆ ಸ್ವಚ್ಛ ಬಗ್ಗೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾ ಇದೆ? ಈ ನಾವು ಈ ಸ್ವಚ್ಛ ಭಾರತ ಇದೆಯಲ್ಲ, ನಮ್ಮ ನರೇಂದ್ರ ಮೋದಿ ಅವರು ಹೇಳಿರೋದು ಭಾರಿ ಚೆನ್ನಾಗಿದೆ. ಅದು ಅವರು ಬಿ ಜೆ ಪಿ ಅವರು ಇರ್ಬೋದು, ಅದು ಆ ಭಾವನೆ ನಮಗೆ ಬರಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳ್ತೀವಿ ನಾವು ಅಷ್ಟೇ. ಹೌದಾ? ಅವ್ರು ಒಳ್ಳೇದು ಹೇಳ್ತಾರಾ ಕೆಟ್ಟದ್ದು ಹೇಳ್ತಾರ? ಇದು ಸ್ವಚ್ಛ ಇದೆಯಲ್ಲ, ಇದು ಭಾಳ ಚೆನ್ನಾಗಿದೆ. ಈಗ ನೋಡಿ ಬೆಂಗಳೂರು ಅಷ್ಟು ಬೆಳೀತಾ ಇದೆ, ಕಸದ ತೊಟ್ಟಿ ಆಗಿದೆ, ಅದು ಬೆಳೆದ್ರೆ ಏನು ಪ್ರಯೋಜನ ಬಂತು? ಹಾಗಾಗಿ ಈ ಸ್ವಚ್ಛ ಅನ್ನೋದನ್ನು ಭಾರಿ ಚೆನ್ನಾಗಿದೆ. ಒಂದು ಹಳ್ಳಿ ಆಗಲಿ ಏನೇ ಆಗಲಿ, ನಾವು ನಮ್ಮೂರಲ್ಲೂ ಅಷ್ಟೇ, ಒಂದು ಡ್ರೈನೇಜ್ ಆಗಲಿ ನಮ್ಮ ಪಂಚಾಯತಿಗೆ ಇನ್ಫಾರ್ಮೇಷನ್ ಮಾಡಿ ಆವಾಗ ಆವಾಗ ಕ್ಲೀನ್ ಮಾಡಿಸೋದು ಮಾಡೋದು, ಕ್ಲೀನ್ ಇದ್ದರೆ ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಸರ್ ಅದೇ ರೀತಿ ನಿಮ್ಮ ಈ ಸ್ಥಾನಕ್ಕೆ ತಂದಿರೋ ಅಂತ ನಿಮ್ಮ ಮತದಾರ ಬಂಧುಗಳೇ ಕಾರಣ, ಒಂದ್ಸಲ ಗ್ರಾಮ ಪಂಚಾಯತಿಲೂ ವಿನ್ ಮಾಡಿಸಿದ್ದಾರೆ ಮತ್ತೆ ಎ ಪಿ ಎಂ ಸಿಲೂ ನಿಮ್ಮ ಖಾತೆದಾರರು ವಿನ್ ಮಾಡಿಸಿದ್ದಾರೆ, ಅವರಿಗೆ ಈ ಸಮಯದಲ್ಲಿ ಯಾವ ರೀತಿ ಕೃತಜ್ಞತೆಯಾಗಿ? ನಾನು ನನ್ನ ಜೀವನದಲ್ಲಿ ಇದು ಒಂದು ದೊಡ್ಡ ಒಂದು ನನಗೆ ಅಧಿಕಾರ ಕೊಟ್ಟಿದ್ದು ನನ್ನ ಮತದಾರ ಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ನಾನು ಹೃದಯಪೂರ್ವಕವಾಗಿ ಅರ್ಪಿಸುತ್ತೇನೆ ಅವರಿಗೆ. ಅದೇ ರೀತಿ ಸರ್ ನೀವು ಇದೇ ರೀತಿ ಮುಂದುವರಿಯೋಕ್ಕೆ ಏನಾದರೂ ನಿಮ್ಮ ಮತದಾರರು ಇಷ್ಟಪಟ್ಟರೆ ನೀವು ಇನ್ನೂ ಮುಂದೆ ರಾಜಕೀಯದಲ್ಲಿ ಮುಂದುವರಿಯುತ್ತೀರ? ದೇವ್ರ ದಯದಿಂದ ಈಗಲೇ ನನಗೆ ಮತದಾರರು ಬಂದು ಅಪೇಕ್ಷೆ ಮಾಡಿ ಹೇಳ್ತಾ ಇದ್ದಾರೆ, ತಾವು ಮುಂದೆ ತಾಲೂಕು ಪಂಚಾಯತಿಗೂ ಅಥವಾ ನೀವು ತಾಲೂಕು ಪಂಚಾಯತಿಗೂ ಬೇಡ ಜಡ್ ಪಿ ಎಲೆಕ್ಷನಿಗೆ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ ಕಂಡಂಗೆ ನಾನೇನೋ ಒಳ್ಳೆ ಕೆಲಸ ಮಾಡಿದ್ದೀನೋ ಏನೋ ಅಂತ ಅನ್ನಿಸ್ತಾ ಇದೆ ಅವ್ರು ಕೇಳ್ತಾ ಇರೋ ಲೆಕ್ಕದಲ್ಲಿ. ಹಂಗಾಗಿ ಅವರಿಗೆ ಕರ್ಕೊಂಡು ಹೋಗುವ ಒಂದು ಲೆಕ್ಕದಲ್ಲಿ ಇದ್ದಾರೆ ಅವರು. ಜಡ್ ಪಿಗೆ ಎಷ್ಟು ಸಿಕ್ಕಿದ್ರೆ ಹೋಗ್ತಾರೆ, ನಿಮಗೆ ಏನಾದ್ರೂ ಪಕ್ಷದಿಂದ ಸಿಕ್ಕಿದ್ರೆ ಹೋಗ್ತಾರೆ. ಇಷ್ಟು ಸಮಯ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.